ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕೇರ್ಗೆ ಸ್ವಾಗತ. ನಾನು ಮಧುಶ್ರೀ. ಇವತ್ತಿನ ಹೆಲ್ತ್ ಕೇರ್ನಲ್ಲಿ ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಸ್ನೇಹ ಅವರು. ಬನ್ನಿ, ಮೊದಲಿಗೆ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು, ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಥೈರಾಯ್ಡ್ ಅನ್ನುವಂಥದ್ದು ಇದು ಒಂದು ಗ್ರಂಥಿಯಾಗಿರುತ್ತೆ, ಇದು ಪ್ರತಿಯೊಬ್ಬರಲ್ಲೂ ಇರುವಂಥ ಒಂದು ಗ್ರಂಥಿಯಾಗಿರುತ್ತೆ. ಸೊ ಥೈರಾಯ್ಡ್ ಅಂತಂದಾಗ ಇದು ಕತ್ತಿನ ಮುಂಭಾಗದಲ್ಲಿ ಇರುವಂಥ ಒಂದು ಗ್ರಂಥಿಯಾಗಿರೋದ್ರಿಂದ ನಾವು ಆಹಾರದಲ್ಲಿ ಏನು ಅಯೋಡಿನ್ ಇರುವಂಥ ಉಪ್ಪಾಗಿರ್ಬೋದು ಅಥವಾ ಅಯೋಡಿನ್ ಇರುವಂಥ ಯಾವುದೇ ತರಕಾರಿ ಅಥವಾ ಸೊಪ್ಪುಗಳನ್ನು ನಾವು ತೆಗೆದುಕೊಂಡಾಗ ಆ ಅಯೋಡಿನ್ನ ಉಪಯೋಗಿಸ್ಕೊಂಡು ನಮ್ಮ ಥೈರಾಯ್ಡ್ ಗ್ರಂಥಿಯಿಂದ ಎರಡು ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗುವಂಥದ್ದು. ಸೊ ಅದಕ್ಕೆ ಒಂದಕ್ಕೆ ನಾವು T3 ಅಂತ ಹೇಳ್ತೀವಿ, ಇನ್ನೊಂದು T4 ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಈ ಎರಡು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು ಅಂತಂದರೆ ಅಯೋಡಿನ್ ಅಂಶ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ T3 T4 ಹಾರ್ಮೋನ್ಸ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದಾಗ ಮೆದುಳಲ್ಲಿರುವಂಥ ಪಿಟ್ಯುಟರಿ ಗ್ರಂಥಿಯಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಈ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುವಂಥ ಹಾರ್ಮೋನ್ಸಲ್ಲಿ ವ್ಯತ್ಯಾಸಗಳಾಗ್ಬೋದು ಅಥವಾ ನಾವು ತೆಗೆದುಕೊಳ್ಳುವಂಥ ಅಯೋಡಿನ್ ಅಂಶ ನಮ್ಮ ದೇಹಕ್ಕೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಥವಾ ಅಯೋಡಿನ್ ಕೊರತೆ ಆಗ್ತಾ ಇತ್ತು ಅಥವಾ ನಾವು ಅಯೋಡಿನ್ ತಗೊಳ್ತಾ ಇದ್ವಿ ಆದರೂ ನಮ್ಮ ದೇಹದಿಂದ ಅದು ಅಬ್ಸಾರ್ಪ್ಷನ್ ಆಗ್ತಾ ಇರಲಿಲ್ಲ ಅಥವಾ ಮೆದುಳಿಂದ ಉತ್ಪತ್ತಿ ಆಗುವಂಥ TSH ಹಾರ್ಮೋನ್ಸಲ್ಲಿ ವ್ಯತ್ಯಾಸಗಳಾದಾಗ ಆಗ ಥೈರಾಯ್ಡಿನ ಸಮಸ್ಯೆಗಳು ಅಂತ ನಾವು ನೋಡುವಂಥದ್ದು. ಸೊ ಥೈರಾಯ್ಡ್ ಡಿಸಾರ್ಡರ್ಸ್ ಅಥವಾ ಥೈರಾಯ್ಡ್ ಸಮಸ್ಯೆಗಳು ಅಂತಂದಾಗ ಹಲವಾರು ಥರದ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಹೈಪೋ ಥೈರಾಯ್ಡ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡ್ ಹೇಳ್ತೀವಿ, ಸಬ್ ಅಕ್ಯೂಟ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹೀಗೆ ಹಲವಾರು ಥರದ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಣಿಸ್ಕೊಳ್ತಾ ಇರುವಂಥದ್ದು, ಈಗ ಒಂದು 3-5 ವರ್ಷದಿಂದ ಕಾಣಿಸ್ಕೊಳ್ತಾ ಇರೋದು ಒಂದು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ, ಇನ್ನೊಂದು ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಅದನ್ನು ಹೊರತುಪಡಿಸಿದ್ರೆ ಹೈಪೋಥೈರಾಯ್ಡಿಸಮ್ ನಾವು ಭಾಳ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರೋವಂಥದ್ದು. ಜೊತೆಗೆ ಥೈರಾಯ್ಡಿನ ಸಮಸ್ಯೆಗಳು ಹೈಪೋಥೈರಾಯ್ಡ್ ಆಗಿರಲಿ ಅಥವಾ ಗಾಯ್ಟರ್ ಆಗಿರಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹುಟ್ಟಿರುವಂಥ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಅತಿ ಹೆಚ್ಚಾಗಿ ಥೈರಾಯ್ಡಿನ ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಡೆಲಿವರಿ ಆದ ನಂತರ ಕೂಡ ಹಲವಾರು ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಇದು ಕಾಮನ್ ಆಗ್ತಾ ಇದೆ ಅಂತಂದಾಗ ನಾವು ತೆಗೆದುಕೊಳ್ಳುವಂಥ ಅಯೋಡಿನ್ ಅಂಶ ಕೊರತೆ ಆಗ್ತಾ ಇದೆ ಅಂತ. ಸೊ ಎಷ್ಟೇ ಉಪ್ಪು ಅಡ್ವರ್ಟೈಸ್ಮೆಂಟ್ಸಲ್ಲಿ ನಾವು ನೋಡ್ತೀವಿ ಅಯೋಡೈಸ್ಡ್ ಸಾಲ್ಟ್ ಇದೆ ಅಂತ, ಬಟ್ ಇಂತಿಷ್ಟೇ ಅಯೋಡಿನ್ ಇರಬೇಕು ಅಂತ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಅಯೋಡಿನ್ ತೆಗೆದುಕೊಂಡಾಗ ಮಾತ್ರನೇ ನಮ್ಮ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಈ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ ಆದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದರೆ ಮೆದುಳಲ್ಲಿ ಉತ್ಪತ್ತಿ ಆಗುವಂಥ TSH ಹಾರ್ಮೋನ್ಸಲ್ಲಿ ಫ್ಲಕ್ಚುವೇಷನ್ಸ್ ಆದಾಗ ಕೂಡ ಏನಾಗುತ್ತೆ, ಥೈರಾಯ್ಡಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು. ಅದಷ್ಟೇ ಅಲ್ಲದೇ ಕೆಲವೊಬ್ಬರಿಗೆ ಈಗ ಥೈರಾಯ್ಡ್ ಪರೀಕ್ಷೆಗಳನ್ನು ಮಾಡಿಸಿರ್ತಾರೆ, T3 T4 TSH 3 ಹಾರ್ಮೋನ್ಸ್ಗಳು ನಾರ್ಮಲ್ ಆಗಿರುತ್ತೆ, ಆರೂ ಕತ್ತು ಭಾಗದ ಹತ್ರ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಥೈರಾಯ್ಡಲ್ಲಿ ಇನ್ಫ್ಲಮೇಷನ್ ಆದಾಗ, ಥೈರಾಯ್ಡ್ ಗ್ರಂಥಿಗೆ ಇನ್ಫ್ಲಮೇಷನ್ ಆದಾಗ ಆಗ ನಾವು ಅದಕ್ಕೆ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಆಗ ಕೂಡ ಥೈರಾಯ್ಡ್ ಸಮಸ್ಯೆಗಳಿಂದ ಏನೇನು ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಥೈರಾಯ್ಡೈಟಿಸ್ ಇದ್ದಾಗ ಕೂಡ ಅದೇ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಅನುವಂಶೀಯವಾಗಿ ಕಾಣಿಸ್ಕೊಳ್ಳುತ್ತಾ, ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತಾ, ಇದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಡಾಕ್ಟರ್? ಖಂಡಿತವಾಗ್ಲೂ ಇರುತ್ತೆ ಅನುವಂಶೀಯವಾಗಿ, ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಗರ್ಭಿಣಿಯರಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ. ಈಗ ಗರ್ಭಿಣಿಯಲ್ಲಿ ಇದ್ದಾಗ ಏನಾಗುತ್ತೆ, 3 ತಿಂಗಳಿಗೆ ಅಥವಾ 5ನೇ ತಿಂಗಳಿಗೆ ಅಕಸ್ಮಾತ್ ಆಗಿ ಗರ್ಭಿಣಿ ಇದ್ದವರಲ್ಲಿ ಏನಾದರೂ ಥೈರಾಯ್ಡಿನ ಸಮಸ್ಯೆಗಳು ಕಾಣಿಸ್ಕೊಳ್ತಿದೆ ಅಂತಂದಾಗ ಮಗುಗೆ ಬರಲಿಕ್ಕೆ ಕೂಡ 10-15% ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ಅಜ್ಜಿ ತಾತ ಅಥವಾ ತಂದೆ ತಾಯಿ ಯಾರಿಗಾದರೂ ಥೈರಾಯ್ಡಿನ ಸಮಸ್ಯೆಗಳು ಇತ್ತು ಅಂತಂದಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖಂಡಿತವಾಗ್ಲೂ ಒಂದು 20% ಎಕ್ಸ್ಟ್ರಾ ಚಾನ್ಸಸ್ ಇರುತ್ತೆ ಬರಲಿಕ್ಕೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಜೊತೆಗೆ ನೀವು ಹೇಳ್ತಾ ಇದ್ರಿ ಥೈರಾಯ್ಡಲ್ಲಿ ಎಷ್ಟು ಟೈಪ್ಸ್ ಇದೆ, ಹೈಪರ್ ಅಥವಾ ಹೈಪೋ ಅಂತ ಹೇಳಿ, ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಒಂದಕ್ಕೊಂದು ಅಂತ, ಅದರ ಸಿಂಪ್ಟಮ್ಸ್ ಏನು, ಇದರ ಸಿಂಪ್ಟಮ್ಸ್ ಏನು ಅಂತ ಡಾಕ್ಟರ್? ಯೂಶಲಿ ಏನಾಗುತ್ತೆ, ಹೈಪೋಥೈರಾಯ್ಡ್ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಈ ಮೆದುಳಲ್ಲಿ ಉತ್ಪತ್ತಿಯಾಗುವಂಥ TSH ಹಾರ್ಮೋನ್ಸ್ ಏನಾಗುತ್ತೆ ಇದು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಈ T3 T4 ಹಾರ್ಮೋನ್ಸ್ ಏನು
ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವಂಥದ್ದು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಆಗ ನಾವು ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಮೂಲಭೂತವಾಗಿ ಹೈಪೋಥೈರಾಯ್ಡಿಸಮ್ ನೋಡಬೇಕು ಅಂತಂದಾಗ ಒಂದು ಒತ್ತಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಲ್ಲಿ ತುಂಬ ಟೆನ್ಷನ್ಸ್ ತೆಗೆದುಕೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ಇಮೋಷ್ನಲ್ ಸ್ಟ್ರೆಸ್ ಆಗಿರ್ಬೋದು, ಯೋಚನೆಗಳು ಮಾಡ್ತಾ ಇರ್ಬೋದು, ಸೊ ಅದರಿಂದ ಕೂಡ ಈ TSH ಹಾರ್ಮೋನ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗಿ ಆಗ ಹೈಪೋಥೈರಾಯ್ಡಿಸಮ್ ಬರುವಂಥದ್ದು. ಎರಡನೇದಾಗಿ ಅಯೋಡಿನ್ ಡಿಫಿಷಿಯನ್ಸಿ ಇದ್ದಾಗ ಖಂಡಿತವಾಗ್ಲೂ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ನಾವು ನೋಡ್ತಾ ಹೋಗ್ತೀವಿ. ಸೊ ಹೈಪೋಥೈರಾಯ್ಡಿಸಮ್ ಇದ್ದಾಗ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ತೂಕ ಹೆಚ್ಚಾಗುವಂಥದ್ದು, ಜೊತೆಗೆ ಕೂದಲು ತುಂಬ ಉದುರುವಂಥದ್ದು, ಮೂಳೆಗಳು ನೋವಾಗುವಂಥದ್ದು, ಮಾಂಸಖಂಡಗಳು ನೋವಾಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ನಿದ್ದೆ ತುಂಬ ಬರುವಂಥದ್ದು, ಅಥವಾ ಬೆಳಗ್ಗೆ ಎಷ್ಟೇ ಫ್ರೆಶ್ ಆಗಿ ಬೇಗ ಎದ್ದೇಳಿದ್ರು ಅಥವಾ ಲೇಟಾಗಿ ಎದ್ರೂ ಫ್ರೆಶ್ ಅನ್ನಿಸ್ದೇ ಇರುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳ ಜೊತೆ ಜೊತೆಗೆ ಅಕಸ್ಮಾತ್ತಾಗಿ ಅವ್ರಿಗೆ ಕೂದಲು ಉದುರುವಿಕೆ ಹೆಚ್ಚಾಗ್ತಾ ಇತ್ತು, ಜೊತೆಗೆ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ಬಿಸಿಲಿಗೆ ಹೋಗಿ ಬಂದ್ರೂ ಸ್ಕಿನ್ ಕಪ್ಪಗಾಗ್ತಾ ಇತ್ತು, ಅಥವಾ ಯಾವುದೇ ಒಂದು ಕ್ರೀಮ್ ಹಚ್ಚಿದ್ರೂ ಇಮಿಡಿಯೇಟ್ಲಿ ಸ್ಕಿನ್ ಕಪ್ಪಗಾಗ್ತಾ ಇತ್ತು ಅಂದಾಗ ಕೂಡ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಇರಬಹುದು ಅಂತ ಹೇಳ್ಬೋದು. ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೆಣ್ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಋತುಚಕ್ರದಲ್ಲಿ ಏರ್ಪೇರಾಗುವಂಥದ್ದು. ಕೆಲವೊಬ್ಬರಿಗೆ ಏನಾಗುತ್ತೆ ಪೀರಿಯಡ್ಸ್ ಕರೆಕ್ಟಾಗಿ ಆಗದೇ ಇರುವಂಥದ್ದು, ಅಂದರೆ 2 ತಿಂಗಳು ಅಥವಾ 3 ತಿಂಗಳು ಆದ್ರೂ ಪೀರಿಯಡ್ಸ್ ಆಗದೇ ಇರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ರೂ ಕೂಡ ರಕ್ತಸ್ರಾವ ತುಂಬ ಕಡಿಮೆ ಆಗುವಂಥದ್ದು, ಅಂದರೆ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ, ಸೊ ಈ ಬ್ಲೀಡಿಂಗ್ ತುಂಬ ಕಡಿಮೆ ಆಗ್ತಾ ಇತ್ತು ಅಂತಂದಾಗ ಕೂಡ ಅದು ಹೈಪೋಥೈರಾಯ್ಡಿಸಮ್ನ ಲಕ್ಷಣ ಆಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಮಕ್ಕಳು ಆಗಲಿಕ್ಕೆ ಕಷ್ಟ ಆಗುವಂಥದ್ದು. ಸೊ ಇನ್ಫರ್ಟಿಲಿಟಿ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾರಣ ಇರುವಂಥದ್ದೇ ಥೈರಾಯ್ಡ್ ಸಮಸ್ಯೆಗಳು. ಸೊ ಈ ಹೈಪೋಥೈರಾಯ್ಡಿಸಮ್ ಆಗಬೇಕು ಆಗಿದೆ ಅಂತಂದಾಗ ಎಗ್ ಬೆಳವಣಿಗೆ ಕರೆಕ್ಟಾಗಿ ಆಗಲ್ಲ ಹೆಣ್ಮಕ್ಕಳಲ್ಲಿ. ಅದೇ ರೀತಿಯಾಗಿ ಪುರುಷರಲ್ಲಿ ಕೂಡ ನಾವು ಹೈಪೋಥೈರಾಯ್ಡಿಸಮ್ ನಾವು ನೋಡ್ತಾ ಇದ್ವಿ ಅಂತಂದಾಗ ಪುರುಷರಲ್ಲಿ ವೀರ್ಯಾಣಗಳ ಶಕ್ತಿ ಕಡಿಮೆ ಆಗುವಂಥದ್ದು, ವೀರ್ಯಾಣಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು, ಪುರುಷರಲ್ಲಿ ಕೂಡ ಖಂಡಿತವಾಗ್ಲೂ ಥೈರಾಯ್ಡ್ ಸಮಸ್ಯೆಗಳು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಸ್ಪೆಷಲಿ ಯಾರಲ್ಲಿ ಈ ಹೊಟ್ಟೆ ಭಾಗದ ಹತ್ರ ಏನೋ ಬೊಜ್ಜು ಸೇರ್ಪಡೆ ಹೆಚ್ಚಿರುತ್ತೆ, ಅಥವಾ ಇದ್ದಕ್ಕಿದ್ದಂಗೆ ತೂಕ ಹೆಚ್ಚಾಗುವಂಥದ್ದು, ಕೂದಲು ತುಂಬ ಉದುರ್ತಾ ಇತ್ತು ಅಂದರೆ ಅವರಲ್ಲಿ ಕೂಡ ಹೈಪೋಥೈರಾಯ್ಡಿಸಮ್ ನಾವು ನೋಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡ್ತೀನಿ ನಿಮ್ಮ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೀಕ್ಷಕರ ಹೆಲ್ತ್ ಕೇರ್ ಮುಂದುವರಿಯುತ್ತೆ, ಸ್ಮಾಲ್ ಬ್ರೇಕ್ ಆದಮೇಲೆ. ಸರಿಯಾದ ನಿರ್ಧಾರ ಮಾಡೋದು ಅಮ್ಮಂದಿರ ದೊಡ್ಡ ಜವಾಬ್ದಾರಿ, ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ. ಐ ಟ್ರಸ್ಟ್ ಕೋಲ್ಗೇಟ್ ಫಾರ್ ದಾಟ್. ಇವನ ಹಲ್ಲುಗಳನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದಕ್ಕೆ ನಾನು ಕೋಲ್ಗೇಟ್ ಅನ್ನೇ ನಂಬಿದ್ದೇನೆ. ಪೇಸ್ಟ್ ಅಂದ್ರೆ ಕೋಲ್ಗೇಟ್, ಬೇರೆ ಯಾವುದೇ ಬ್ರ್ಯಾಂಡು ನೆನಪೇ ಆಗೋದಿಲ್ಲ. ಇವರ ಹಾಗೆ ಕೋಟ್ಯಾಂತರ ತಾಯಂದಿರು ಕೋಲ್ಗೇಟ್ ಅನ್ನೇ ನಂಬಿದ್ದಾರೆ. ಯಾವ ರೀತಿ ಮಕ್ಕಳು ನನ್ನನ್ನು ನಂಬುತ್ತಾರೋ ಅದೇ ರೀತಿ ನಾನು ಕೋಲ್ಗೇಟ್ ಅನ್ನೇ ನಂಬುತ್ತೇನೆ. ತಾಯಂದಿರ ನಂಬಿಕೆಯ ಡೆಂಟಿಸ್ಟರು ಶಿಫಾರಸು ಮಾಡುವ ಕೋಲ್ಗೇಟ್. ಚಕ್ರವರ್ತಿ ಏನಿ ಬಜೀತಿ, ಆ ಮೇಲಿರುವ ಸೀಟ್ ಬೆಲೆ ತುಂಬಾ ಹೆಚ್ಚಾಗಿದೆ. ತುಂಬಾ ಜಾಸ್ತಿ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ರೆಡ್ ಬಸ್ ಯಾರ ಹತ್ರ ಇದೆಯೋ ಅವರೇ ನಿಜವಾದ ರಾಜ. ಬಸ್ ಟಿಕೆಟ್ ಮೇಲೆ ರೆಡ್ ಬಸ್ ನಲ್ಲಿ ಫುಲ್ ಆನ್ ಡಿಸ್ಕೌಂಟ್ ಇದೆ. ರೆಡ್ ಬಸ್ ಆಪ್ ಡೌನ್ಲೋಡ್ ಮಾಡಿ, ಪ್ರಯಾಣ ಈಸಿ ಮಾಡ್ಕೊಳ್ಳಿ. ಬಸ್ ಅಂದ್ರೆ ರೆಡ್ ಬಸ್. ಅಕ್ಕ, ನಿಮ್ಗೆ ಮೊದಲ ಬಾರಿಗೆ ಪಿಂಪಲ್ ಬಂದಾಗ ಏನ್ ಮಾಡಿದ್ರಿ? ಮೊದ್ಲು ಮನೆಯಲ್ಲಿ ಬೇರೆ ಬೇರೆ ಪೇಸ್ಟ್ ತಯಾರಿಸಿದೆ, ಅನೇಕ ಸೋಪ್ ಬದಲಾಯಿಸಿ ನೋಡಿದೆ, ಆದ್ರೆ ಪಿಂಪಲ್ ಹೋಗ್ಲಿಲ್ಲ. ಮತ್ತೆ ಹೇಗೆ ಸರಿ ಆಯ್ತು? ಇದು ಇದೆಯಲ್ಲ ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶ್. ಇದರಲ್ಲಿದೆ ನೀಮ್ ಮತ್ತು ಅರಿಶಿನದ ನೈಸರ್ಗಿಕ ಸತ್ವಗಳು, ಇವುಗಳು ನಿಮ್ಮನ್ನು ಅನೇಕ ಪ್ರಕಾರದ ಸ್ಕಿನ್ ಪ್ರಾಬ್ಲಮ್ಸ್ ನಿಂದ ರಕ್ಷಿಸುತ್ತೆ. ಹಿಮಾಲಯ ನೀಮ್ ಫೇಸ್ ವಾಶ್. ಲಕ್ಷದಲ್ಲಿ ಸೇಮ್ ಟು ಸೇಮ್ ಹುಡುಕಿ ತಗೊಳ್ಳುವವರು ನಮ್ಮ ಅಂಗಡಿ ಮೇಲೆ ಭರವಸೆ. ಕೋಟ್ಯಂತರ ಭಾರತೀಯರು ಅವರ ಪ್ರತಿ ಅಗತ್ಯಕ್ಕೂ ಭರವಸೆ ಇಡುತ್ತಾರೆ ಅಮೆಜಾನ್ ಮೇಲೆ. ಮತ್ತು ನೀವು ಅಮೆಜಾನ್ ಆಪ್ ಡೌನ್ಲೋಡ್ ಮಾಡಿರಿ ಮತ್ತು ಆಗಿರಿ ಅಮೆಜಾನ್ ಅವರು. ನಿಮ್ಮ ಚಿನ್ನ ಬಿಡಿಸಿಕೊಳ್ಳಲು ಬೇಕಾದ ಹಣ ನಾವು ಕೊಡ್ತೀವಿ, ಉಳಿದ ಹಣ ನೇರವಾಗಿ ನಿಮ್ಗೆ ಕೊಡ್ತೀವಿ. ನಿಮ್ಮ ಚಿನ್ನ ನಿಮ್ಮ ಹಣ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ, ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್. ದೀಪ ಫ್ಯಾಬ್ರಿಕ್ಸ್ನವರಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳ ಬಂಪರ್ ಆಫರ್. ಬೈ ಟೂ ಗೆಟ್ ಒನ್ ಫ್ರೀ. 3 ಲೆನಿನ್ ಶರ್ಟ್ ಪೀಸ್ಗಳು ಕೇವಲ 1,400 ರೂಪಾಯಿಗಳು. 3 ರೇಮಂಡ್ ಪ್ಯಾಂಟ್ ಪೀಸ್ಗಳು
ಕೇವಲ 1000 ರೂಪಾಯಿಗಳು ಮಾತ್ರ. ಹಿಂದೆ ಭೇಟಿ ಕೊಡಿ. ಹಿಮಾಲಯ ಆಂಟಿ ಹೇರ್ ಫಾಲ್ ಶ್ಯಾಂಪೂ, ಇದರಲ್ಲಿದೆ ಬ್ರಿಂಗ್ ರಾಜ್. ಇದು ನನ್ನ ಕೂದಲುಗಳನ್ನು ದಟ್ಟ ಮತ್ತು ಬಲಿಷ್ಠವನ್ನಾಗಿ ಮಾಡಿ ಉದುರುವಿಕೆಯಿಂದ ಕಾಪಾಡಿತು. ಹಿಮಾಲಯ ಆಂಟಿ ಹೇರ್ ಫಾಲ್ ಶ್ಯಾಂಪೂ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಸಾಲ, ಶತ್ರು, ಪ್ರೇತ ಬಾಧೆ, ವಾಸ್ತು ಅಂತಹ ಸಮಸ್ಯೆಗಳ ನಿವಾರಣೆಗಾಗಿ ಹಿಂದೆ ಕೊಳ್ಳಿರಿ ಮಹಾಪ್ರತ್ಯಂಗಿರ ಯಂತ್ರ. ಸ್ಥಳ ಭಾರತೀಯ ಸಂಪ್ರದಾಯ ಟ್ರಸ್ಟ್, ಮಲ್ಲೇಶ್ವರಂ. ದೂರವಾಣಿ ಸಂಖ್ಯೆ 0806000001 9448777733. ನೋಡಿ ಪಾಂಡೆ ಅಂಕಲ್, 199 ಅಲ್ಲಿ ಇಷ್ಟೆಲ್ಲ ಕಾರ್ಟೂನ್ಸ್. ಇವರಂತೂ ಲಾಫ್ಟರ್ ಕ್ಲಬ್ ನ ಫುಟ್ಬಾಲ್ ಕ್ಲಬ್ ಆಗಿ ಮಾಡಿದ್ದಾರೆ. ನೂರ 99 ಇಷ್ಟೊಂದು ಸುದ್ದಿಗಳು, ಹೊಟ್ಟೆಗೆ ಹೊಡೆಯುತ್ತಿರುವಿರಾ? ಪಾಂಡೇಜಿ ಪಾಪ್ಯುಲರ್ ಆಗಿದ್ದಾರೆ. ವಿಡಿಯೋಕಾನ್ D2H ನ 199 ಪಾಪ್ಯುಲರ್ ಪ್ಲಾನ್ ಬಗ್ಗೆ ತಿಳಿಸಿ. ಇದರಲ್ಲಿ ನಿಮಗೆ ಸಿಗುತ್ತದೆ 270 ಚಾನೆಲ್ಗಳು ಮತ್ತು ಸೇವೆಗಳು. ವಿಡಿಯೋಕಾನ್ D2H, ಖುಷಿಗಳ ಛತ್ರಿ. ಪೇರೆಂಟ್ಸ್ಗೆ ಗೊತ್ತು, ಮಕ್ಕಳು ಸರಿಯಾಗಿ ಹಲ್ಲುಗಳನ್ನು ಸ್ವಚ್ಛ ಮಾಡುವುದಿಲ್ಲ. ಹೀಗಾಗಿ ದಂತಕ್ಷಯ, ನೋವು ಮತ್ತು ವಸಡುಗಳ ಪ್ರಾಬ್ಲಮ್ಸ್ ಬರಬಹುದು. ಬಳಸಿ ಹಿಮಾಲಯ ಕಂಪ್ಲೀಟ್ ಕೇರ್ ಟೂತ್ ಪೇಸ್ಟ್. ಇದರ 3 ಪವರ್ಫುಲ್ ಹರ್ಬಲ್ ಇಂಗ್ರೀಡಿಯಂಟ್ಸ್ ನೀಮ್, ತ್ರಿಫಲಾ ಮತ್ತು ಮೆಸ್ವಾಕ್ ದಂತಕ್ಷಯ, ನೋವು ಮತ್ತು ವಸಡಿನ ಪ್ರಾಬ್ಲಮ್ಸ್ ನಿಂದ ಕಾಪಾಡುತ್ತವೆ. ಇಂದೇ ಹಿಮಾಲಯ ಕಂಪ್ಲೀಟ್ ಕೇರ್ ಟೂತ್ ಪೇಸ್ಟ್ ತನ್ನಿ. ಬ್ರೇಕ್ ಆದ್ಮೇಲೆ ಹೆಲ್ತ್ ಕೇರ್ಗೆ ಮತ್ತೆ ಸ್ವಾಗತ. ಡಾಕ್ಟರ್ ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಒಬ್ಬ ವ್ಯಕ್ತಿ ತನಗೆ ಥೈರಾಯ್ಡ್ ಇದೆ ಅಂತ ತಿಳ್ಕೊಬೇಕಾದ್ರೆ ಯಾವ ರೀತಿ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಡಾಕ್ಟರ್, ಯಾವ ರೀತಿ ಇನ್ವೆಸ್ಟಿಗೇಷನ್ ಇರುತ್ತೆ ಅಂತ? ಹೈಪೋಥೈರಾಯ್ಡಿಸಮ್ ಇದ್ದಾಗ ನಾನು ಹೇಳ್ತಾ ಇದ್ದೆ, ಅದ್ರ ಜೊತೆಗೇನೆ ಇನ್ವೆಸ್ಟಿಗೇಷನ್ಸ್ ಜೊತೆಗೇನೆ ಲಕ್ಷಣಗಳ ಮೇಲೇನು ಕೆಲವೊಬ್ಬರಿಗೆ ನಾವು ಕಂಡುಹಿಡಿತೀವಿ. ಸೊ ಹೈಪರ್ ಥೈರಾಯ್ಡಿಸಮಲ್ಲಿ ವೆಯ್ಟ್ ಲಾಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಈಗ ಆಲ್ರೆಡಿ ಮದುವೆ ಆಗಿರುತ್ತೆ, 2 ಅಥವಾ 2.5 ತಿಂಗಳಿಗೆ ಪದೇ ಗರ್ಭಪಾತಗಳು ಏನಾದರೂ ಆಗ್ತಾ ಇತ್ತು, ಜೊತೆಗೆ ಅಕಸ್ಮಾತಾಗಿ ಮಗು ಹಾರ್ಟ್ ಬೀಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸೊ ಆವಾಗ ಕೂಡ ಹೈಪರ್ ಥೈರಾಯ್ಡಿಸಮ್ ಇದೆ ಅಂತ ತಿಳ್ಕೊಳ್ಬೋದು. ಜೊತೆಗೆ ಇನ್ವೆಸ್ಟಿಗೇಷನ್ಸಲ್ಲಿ ಇಂಪಾರ್ಟೆಂಟ್ ಆಗಿ ಖಾಲಿ ಹೊಟ್ಟೆಯಲ್ಲಿ ರಕ್ತ ಪರೀಕ್ಷೆಯನ್ನ ಮಾಡಿಸುವಂಥದ್ದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು T3 ಅಂತ ಹೇಳ್ತೀವಿ, ಜೊತೆಗೆ T4 ಮತ್ತು TSH ಹಾರ್ಮೋನ್ಸು. ಇನ್ನು ಇದರ ಜೊತೆಯಲ್ಲಿ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಗಾಯ್ಟರ್ ಏನಾದರೂ ಇತ್ತು, ನಾಡಿಲಾರ್ ಗೊಯ್ಟರ್ ಆಗಿರ್ಬೋದು, ಕೊಲಾಯ್ಡ್ ಗೊಯ್ಟರ್ ಆಗಿರ್ಬೋದು, ಅಥವಾ ಹಶಿಮೋಟೋಸ್ ಥೈರೋಡೈಟಿಸ್ ಆಗಿರ್ಬೋದು. ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಮಾಡಿಸುವಂಥದ್ದು ಅಂತಂದರೆ ಕತ್ತು ಭಾಗದ್ದು ಸ್ಕ್ಯಾನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕತ್ತು ಭಾಗದ್ದು ಸ್ಕ್ಯಾನಿಂಗ್ ಮಾಡಿದಾಗ ಕೊಲಾಯ್ಡ್ ಗೊಯ್ಟರ್ ಇದೆಯಾ, ಅಥವಾ ನಾಡಿಲಾರ್ ಗೊಯ್ಟರ್ ಇದೆಯಾ, ಅಥವಾ ಹಶಿಮೋಟೋಸ್ ಥೈರೋಡೈಟಿಸ್ ಇದೆಯಾ, ಸಬ್ ಅಕ್ಯೂಟ್ ಥೈರೋಡೈಟಿಸ್ ಇದೆಯಾ, ಇದನ್ನು ತಿಳ್ಕೊಳ್ಬೋದು. ಇದರ ಜೊತೆಗೇನೆ ಅಕಸ್ಮಾತ್ ಹಶಿಮೋಟೋಸ್ ಥೈರೋಡೈಟಿಸ್ ಇತ್ತು ಅಂತಂದಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ, ಈ TSH ಹಾರ್ಮೋನ್ಸು ಎಷ್ಟೇ ಮಾತ್ರೆಗಳು ತೆಗೆದುಕೊಂಡ್ರು ಹೆಚ್ಚು ಕಡಿಮೆ ಆಗ್ತಾಯಿರುತ್ತೆ. ಕೆಲವೊಂದ್ಸತಿ 7 9 11 ಇದ್ದಕ್ಕಿದ್ದಂಗೆ ಕತ್ತು ಭಾಗದ ಹತ್ರ ಸ್ವೆಲ್ಲಿಂಗ್ ಕಾಣಿಸ್ಕೊಳತ್ತೆ, ಬೆಳಗ್ಗೆ ಟೈಮಲ್ಲಿ ನೆಗಡಿ ಕಾಣಿಸ್ಕೊಳ್ಳೋವಂಥದ್ದು, ಅಥವಾ ಗಂಟ್ಲ ಹತ್ರ ಏನೋ ಮುಚ್ಕೊಂಡಂಗೆ ಅನಿಸುವಂಥದ್ದು, ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು. ಸೊ ಈ ಎಲ್ಲ ಸಮಸ್ಯೆಗಳು ಅವರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂದಾಗ ಕತ್ತು ಭಾಗದ್ದು ಸ್ಕ್ಯಾನಿಂಗ್ ಮಾಡಿದಾಗ ಹಶಿಮೋಟೋಸ್ ಥೈರೋಡೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ್ಯಂಟಿ TPO ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಸೊ ಥೈರಾಯ್ಡ್ ಆ್ಯಂಟಿಬಾಡೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಶಿಮೋಟೋಸ್ ಥೈರೋಡೈಟಿಸಲ್ಲಿ. ಸೊ ಅದನ್ನು ನೋಡಿಕೊಂಡು ತದನಂತರ ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ, ಕಂಪ್ಲೀಟಾಗಿ ವಾಸಿ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಯಾವ ಗ್ರೇಡಲ್ಲಿ ಥೈರಾಯ್ಡ್ ಸಮಸ್ಯೆಗಳಿದೆ ಇದನ್ನು ಕೂಡ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಆಗಲೇ ಥೈರಾಯ್ಡ್ ಬರೋಕ್ಕೆ ಏನು ರೀಸನ್ಸ್ ಅಂತ ಹೇಳ್ತಾ ಇದ್ರಿ, ಇನ್ನು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಡಾಕ್ಟರ್, ಮಹಿಳೆಯರಲ್ಲ ಅಥವಾ ಪುರುಷರಲ್ಲ, ಯಾವ ಕಾರಣಕ್ಕೆ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಇತ್ತೀಚಿನ ದಿನಗಳಲ್ಲಿ ನಾವು ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಜೊತೆಗೆ ಮಕ್ಕಳಲ್ಲಿ ತುಂಬ ಹೆಚ್ಚಾಗಿ ಈ ಥೈರಾಯ್ಡ್ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಹುಟ್ಟಿರುವಂಥ ಮಕ್ಕಳು ಯೂಶಲಿ ನಾವೇನು ಅಂದ್ಕೊಳ್ತೀವಿ, ಮಕ್ಕಳು ಅಂತಂದಮೇಲೆ ಚೆನ್ನಾಗಿ ದಪ್ಪ ಇರಬೇಕು, ಮುದ್ದಾಗಿರಬೇಕು ಅಂತ. ಬಟ್ ಯಾರು ತುಂಬ ದಪ್ಪ ಇರ್ತಾರೆ ಅಂದರೆ ಅವರ ಏಜ್ಗಿಂತ ಹೆಚ್ಚು ದಪ್ಪ ಇದ್ದರು ಅಂತಂದಾಗ ಆ ಮಕ್ಕಳಲ್ಲಿ ಕೂಡ ಥೈರಾಯ್ಡ್ ಸಮಸ್ಯೆ ಬರಬಹುದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎರಡನೇದಾಗಿ ಮಕ್ಕಳಲ್ಲಿ ವಿಪರೀತ ಕೂದಲು ಉದುರುವಿಕೆ ಆಗ್ತಾ ಇರುವಂಥದ್ದು, ಅಥವಾ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಅಂತಂದರೆ ಹೈಟ್ ಗ್ರೋತ್ ಆಗ್ತಾ ಇಲ್ಲ, ಅಥವಾ ಪದೇ ಪದೇ ಮಕ್ಕಳು ಮೂಳೆಗಳ ನೋವು ಅಂತ ಹೇಳ್ತಾ ಇದ್ರು ಅಂತಂದಾಗ ಆಗ ಕೂಡ ಥೈರಾಯ್ಡ್ ಪರೀಕ್ಷೆ ಮಾಡಿಸುವಂಥದ್ದು ಇಂಪಾರ್ಟೆಂಟು. ಇನ್ನು ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥದ್ದು,
ಅಂತಂದ ಏಕಾಗ್ರತೆ ಕಡಿಮೆ ಆಗುವಂಥದ್ದು ಅಥವಾ ಮೆಮೊರಿ ಪವರ್ ಕಡಿಮೆ ಆಗುವಂಥದ್ದು, ಸೊ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇತ್ತು. ಜೊತೆಗೆ ಹುಟ್ಟಿರುವಂಥ ಮಗುವಲ್ಲಿ ಏನಾಗುತ್ತೆ, ಯೂಶ್ವಲಿ ನಾವು 8 ತಿಂಗಳಿಗೆ ಈ ಥರ ಇರಬೇಕು ಅಥವಾ 2 ತಿಂಗಳು ಒಳಗಡೆನೆ ನೆಕ್ ಕುತ್ಕೊಳ್ಬೇಕು, ನೆಕ್ ಹೋಲ್ಡಿಂಗ್ ಆಗಬೇಕು, ಕತ್ ಕುತ್ಕೊಳ್ಬೇಕು ಅಂತ ಹೇಳ್ತೀವಿ. ಅದೇನಾದರೂ ಲೇಟಾಗಿ ಆಗ್ತಾ ಇತ್ತು, ಕೆಲವೊಬ್ಬರಲ್ಲಿ ಮಾತು ಲೇಟಾಗಿ ಬರುವಂಥದ್ದು, ಓಡಾಡುವಂಥದ್ದು ಲೇಟಾಗಿ ಆಗುವಂಥದ್ದು, ಅಥವಾ ಹಲ್ಲು ಬರುವಂಥದ್ದು ಲೇಟ್ ಆಗ್ತಾ ಇತ್ತು, ಅಥವಾ ಕುತ್ಕೊಳ್ಳುವಂಥದ್ದು ಏನು ಇಂತಿಷ್ಟೇ ತಿಂಗಳಲ್ಲಿ ಆಗಬೇಕು ಅಂತಿರುತ್ತೆ. ಸೊ ಆ ಮೈಲ್ ಸ್ಟೋನ್ಸ್ ಏನಾದರೂ ತುಂಬ ಲೇಟಾಗಿ ಆಗ್ತಾ ಇತ್ತು ಅಂತಂದರೆ ಅಂಥವರಲ್ಲಿ ಕೂಡ ಥೈರಾಯ್ಡ್ ಪರೀಕ್ಷೆ ಮಾಡಿಸುವಂಥದ್ದು ಇಂಪಾರ್ಟೆಂಟ್. ಯಾಕಂದರೆ ಇವೆಲ್ಲವೂ ಮಕ್ಕಳಲ್ಲಿ ನೋಡುವಂಥ ಲಕ್ಷಣಗಳು ಆಗಿರುತ್ತೆ. ಇನ್ನು ಮಹಿಳೆಯರಲ್ಲಿ ಪುರುಷರಲ್ಲಿ ನಾಗಲೇ ಹೇಳ್ದಂಗೆ ಅಕಸ್ಮಾತ್ ಹೈಪೋಥೈರಾಯ್ಡ್ ಸಮಸ್ಯೆ ಇತ್ತು ಅಂದರೆ ವೆಯ್ಟ್ ಹೆಚ್ಚಾಗುವಂಥದ್ದು, ವೆಯ್ಟ್ ಲಾಸ್ ಆಗ್ತಾ ಇತ್ತು ಅಂದರೆ ಅದು ಹೈಪರ್ ಥೈರಾಯ್ಡಿಸಮ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಗಂಟ್ಲು ಇನ್ಫೆಕ್ಷನ್ ಆಗ್ತಾ ಇತ್ತು, ಕಫ ಬರ್ತಾ ಇತ್ತು ಅಂತಂದಾಗ ಕೂಡ ಆಗನೂ ಥೈರಾಯ್ಡೈಟಿಸ್, ಸಬ್ ಅಕ್ಯೂಟ್ ಥೈರಾಯ್ಡೈಟಿಸ್ ಇರುವಂಥದ್ದು ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರೆ ಅನುವಂಶೀಯವಾಗಿ ಈ ಒಂದು ಕಾಯಿಲೆ ಬರುತ್ತೆ ಅಂತ ಹೇಳಿ, ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ಅನ್ನು ತಗೋಬೇಕಾಗುತ್ತೆ ಡಾಕ್ಟರ್ ಮಹಿಳೆಯರು? ಯೂಶ್ವಲಿ ಚಿಕ್ಕ ಪುಟ್ಟ ಭಯಗಳೇನಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಮಗು ಹೇಗೆ ಬೆಳೆಯುತ್ತೋ ಏನೋ, ಮಗು ಯಾವ ಮಗು ಇರುತ್ತೋ ಏನೋ, ಅಥವಾ ನನ್ನ ಮಗು ಹೆಲ್ತಿ ಇರುತ್ತೋ ಇಲ್ವೋ ಅಂತ ಸ್ವಲ್ಪ ಮಟ್ಟಿಗೆ ಆತಂಕ ಖಂಡಿತವಾಗ್ಲೂ ಇರುತ್ತೆ. ಬಟ್ ಈ ಭಯ ಅಥವಾ ಆತಂಕ ತುಂಬಾ ಹೆಚ್ಚಾಗ್ತಾ ಇತ್ತು, ಗಾಬರಿ ತುಂಬ ಆಗ್ತಾ ಇತ್ತು. ಕೆಲವೊಬ್ರು ಮಹಿಳೆಯರಲ್ಲಿ ಸ್ವಾಭಾವಿಕವಾಗಿಯೇ ತುಂಬ ಸೆನ್ಸಿಟಿವ್ ಇರ್ತಾರೆ, ತುಂಬಾ ಭಯ ಪಡುವಂಥದ್ದು, ಚಿಕ್ಕ ಪುಟ್ಟ ವಿಷಯಗಳಿಗೂ ಆತಂಕ ಪಡುವಂಥದ್ದು. ಸೊ ಇದನ್ನು ಎಷ್ಟಾಗುತ್ತೋ ಅಷ್ಟು ಗರ್ಭಿಣಿಯರು ಕಡಿಮೆ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಇನ್ನು ಗರ್ಭಿಣಿಯರು ವಾಕಿಂಗ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಪ್ರತಿದಿನ ಅಟ್ಲೀಸ್ಟ್ 1/2 ಗಂಟೆ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ. ಆಗ ಥೈರಾಯ್ಡ್ ಸಮಸ್ಯೆಗಳು ಗರ್ಭಿಣಿಯರಿಗಾಗಿರ್ಬೋದು ಅಥವಾ ಹುಟ್ಟುವಂಥ ಮಗುಗೆ ಬರುವಂಥದ್ದನ್ನು ತಪ್ಪಿಸ್ಬೋದು. ಜೊತೆಗೆ ಹಣ್ಣುಗಳನ್ನು ಚೆನ್ನಾಗಿ ಸೇವನೆ ಮಾಡಬೇಕಾಗತ್ತೆ, ಐರನ್ ಟ್ಯಾಬ್ಲೆಟ್ಸು ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗತ್ತೆ, ಜೊತೆಗೆ ಸೊಪ್ಪುಗಳನ್ನು ಚೆನ್ನಾಗಿ ತೆಗೆದುಕೊಳ್ಬೇಕಾಗತ್ತೆ. ಇದಿಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಥೈರಾಯ್ಡ್ ಸಮಸ್ಯೆ ಗರ್ಭಿಣಿಯರಿಗೆ ಬರೋದನ್ನು ತಡೆಗಟ್ಟಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಇನ್ನು ನೀವು ಹೇಳ್ತಾ ಇದ್ರೆ ಪ್ರೆಗ್ನೆನ್ಸಿ ಮಹಿಳೆಯರು ಯಾವ ರೀತಿ ಫುಡ್ ತಗೋಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ, ಇವಾಗ ನಾವು ಕಂಪ್ಲೀಟ್ ಲೈಫ್ ಸ್ಟೈಲನ್ನು ನೋಡೋದಾದ್ರೆ ಯಾವ ರೀತಿ ಲೈಫ್ ಸ್ಟೈಲನ್ನು ಅನುಸರಿಸಬೇಕಾಗುತ್ತೆ ಥೈರಾಯ್ಡ್ ಪೀಪಲ್ ಅಂತ? ಆಲ್ರೆಡಿ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ ಖಂಡಿತವಾಗ್ಲೂ 1/2 ಗಂಟೆ ವಾಕಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ವರ್ಷಗಳಿಂದ ಮಾಡಲಿಲ್ಲ ಅಂದರೂ ಸ್ಟಾರ್ಟಿಂಗಲ್ಲಿ ಅಟ್ಲೀಸ್ಟ್ 15-20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡ್ತಾ ಮಾಡ್ತಾ ತದನಂತರ ಏನಾಗುತ್ತೆ, ಒಂದು 1 ವೀಕ್ ಆದಮೇಲೆ 1/2 ಗಂಟೆ ಮಾಡ್ಕೊಳ್ಳುವಂಥದ್ದು, ತದನಂತರ 3/4 ಗಂಟೆ ವಾಕಿಂಗ್ ಮಾಡ್ಕೊಳ್ಳುವಂಥದ್ದು. ಇದನ್ನು ಮಾಡೋದ್ರ ಜೊತೆಗೆ ಪ್ರತಿದಿನ ಒಂದು ಹಣ್ಣು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಸಿ ತರಕಾರಿ ಸೊಪ್ಪುಗಳನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು 20-30% ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಅಟ್ಲೀಸ್ಟ್ ಕಂಟ್ರೋಲ್ಗೆ ಡೆಫಿನೆಟ್ಲಿ ತೆಗೆದುಕೊಳ್ಬೋದು. ಓಕೆ ಡಾಕ್ಟರ್, ಇದೀಗ ಒಬ್ರು ಕಾಲರ್ ಇದ್ದಾರೆ, ಜಮಖಂಡಿಯಿಂದ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕುಲಕರ್ಣಿ ಅವರೇ. ನಮಸ್ತೆ, ಮಾತನಾಡಿ, ನಿಮ್ ಸಮಸ್ಯೆ ಏನಿದೆ? ನಮ್ಮ ಸಮಸ್ಯೆ, ನಮ್ಮ ಮಿಸ್ಸಸ್ಗೆ ಥೈರಾಯ್ಡ್ ಇದೆ. ಓಕೆ, ಯಾವ ತರದ ಥೈರಾಯ್ಡ್ ಸಮಸ್ಯೆ ಇದೆ ಅವರಿಗೆ? 0.2 ಇದೆ ಅಂತ ಕೊಟ್ಟಿದ್ದಾರೆ ಡಾಕ್ಟರ್. ಯಾವುದಿದೆ? TSH 0.2 ಇದೆಯಾ? ಹಾ, ಬರೀ 0.2 ಇದೆ ರೀ. ಅವ್ರಿಗೆ ಗಂಟ್ಲಲ್ಲಿ ಸ್ವಲ್ಪ ಕ್ರಾಸ್ ಆಗ್ತಾ ಇದೆ. ಗಂಟ್ಲಲ್ಲಿ ನೋ? ಹಾ, ನೋ ಬರ್ತಾ ಇದೆ, ಬಾವು ಬರ್ತಾ ಇದೆ ಗಂಟ್ಲಲ್ಲಿ. ಓಕೆ, ಹಾ, ಅಲ್ಲ ಮುಖ ಎಲ್ಲ ಬಾಯ್ತಾ ಇದೆ. ಓಕೆ, ಸೊ ಇದ್ರ ಜೊತೆಗೆ ಕತ್ ಭಾಗದ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ರ ನೀವು? ಎಲ್ಲ ಆಗಿದೆ ರೀ, ಚೆಕ್ ಮಾಡಿಸಿ ಆಗಿದೆ. ನಿಮ್ಗೆ ಥೈರಾಯ್ಡ್ ಇದೆ ಅಂತ ಮಾತ್ರೆ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮ ಹತ್ರ ನಾವು ಕಾಲ್ ಮಾಡಿ ಕೇಳ್ಬೇಕಾಯ್ತು ಅದಕ್ಕೆ. ಓಕೆ, ನೋಡಿ, ಹೌದೌದು, ಇವಾಗ ನೀವು ಮಾತ್ರೆಗಳು ತಗೊಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ, ಜೊತೆ ಕತ್ ಭಾಗದ ಹತ್ರ ಸ್ವೆಲ್ಲಿಂಗ್ ಆಗ್ತಾ ಇತ್ತು ಅಂದ್ರೆ ಕೇವಲ ರಕ್ತ ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ, ಕತ್ ಭಾಗದ ಸ್ಕ್ಯಾನಿಂಗ್ ಕೂಡ ಮಾಡಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕುಲಕರ್ಣಿ ಅವರೇ. ಸೊ ಕತ್ ಭಾಗದ ಸ್ಕ್ಯಾನಿಂಗ್ ಒಂದು ಸತಿ ಮಾಡಿಸಿ ತದನಂತರ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ, ಈಗೇನು ಮಾತ್ರೆಗಳು ತಗೊಳ್ತಾ ಇದ್ದೀರಾ ಅದು ಕೇವಲ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ ಇರುತ್ತೆ, ಬಹುಶಃ ನೀವು ಹೇಳಿರುವಂಥ ಟ್ಯಾಬ್ಲೆಟ್ ಕೇಳಿಸ್ಕೊಂಡ್ರೆ. ಸೊ ಅದೇನಾಗುತ್ತೆ, ನೀವು ತೆಗೆದುಕೊಂಡಾಗ ಮಾತ್ರ ನಿಮ್ಮ ರಕ್ತದಲ್ಲಿ ಮಾತ್ರ ಅದು ನಾರ್ಮಲ್ ಅಂತ ತೋರಿಸುತ್ತೆ, ಬಟ್ ಅದಾದ್ಮೇಲೆ ಅದನ್ನು ಸ್ಟಾಪ್ ಮಾಡಿ ಒಂದು 2-3 ದಿನಕ್ಕೇ ಮತ್ತೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಏನು ಮಾಡ್ತೀವಿ ಅಂತಂದರೆ, ನ್ಯಾಚುರಲ್ ಆಗಿ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ಗಳು ಕೆಲಸ ಮಾಡೋ ಹಾಗೆ, ಜೊತೆಗೆ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ನೀವು ಲೈಫ್ ಲಾಂಗ್ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇರೋದೇ ಇಲ್ಲ. ನಿಮ್ಮ ಯಾವ ಗ್ರೇಡಲ್ಲಿ ನಿಮ್ಮ ವೈಫ್ಗೆ ಥೈರಾಯ್ಡ್ ಸಮಸ್ಯೆ ಇದೆ, ಜೊತೆಗೆ ಯಾವ ಥೈರಾಯ್ಡ್ ಸಮಸ್ಯೆ ಇದೆ, ಹೈಪೋಥೈರಾಯ್ಡ್ ಇದೆಯಾ, ಹೈಪರ್ ಥೈರಾಯ್ಡ್ ಇದೆಯಾ, ಗ್ರೇವ್ಸ್ ಡಿಸೀಸ್ ಇದೆಯಾ, ಥೈರಾಯ್ಡ್ ಐಟಿಸ್ ಇದೆಯಾ, ಇದನ್ನು ನೋಡಿಕೊಂಡು ಖಂಡಿತವಾಗ್ಲೂ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ಬೋದು ಕುಲಕರ್ಣಿ ಅವರು.
ಥ್ಯಾಂಕ್ ಯು ಕುಲಕರ್ಣಿ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಕೊನೆಯದಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ನಿಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಕೊಡ್ತೀರಾ ಅಂತ, ಥೈರಾಯ್ಡ್ ಪೀಪಲ್ಗೆ ಯಾವ ರೀತಿ ಇರುತ್ತೆ ಪ್ರೊಸೀಜರ್? ಯೂಶ್ವಲಿ ಯಾವ ಥರದ ಥೈರಾಯ್ಡ್ ಸಮಸ್ಯೆ ಇದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಥೈರಾಯ್ಡಿಸಮ್ ಇದೆ, ಹೈಪೋಥೈರಾಯ್ಡಿಸಮ್ ಅಂತ ಡಯಾಗ್ನೋಸ್ ಮಾಡಿಬಿಟ್ಟಿರ್ತಾರೆ. ಆಲ್ರೆಡಿ ಅದಕ್ಕೆ ಮಾತ್ರೆಗಳು ತೊಗೊಳ್ತಾ ಇರ್ತಾರೆ. ತೆಗೆದುಕೊಂಡ ನಂತರ ಏನಾಗುತ್ತೆ ಅಂದರೆ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೋ ಜನರಿಗೆ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅನ್ನುವಂಥದ್ದು ಬಹಳ ಲೇಟಾಗಿ ಡಯಾಗ್ನೋಸ್ ಆಗಿರೋದ್ರಿಂದ ಏನಾಗುತ್ತೆ, ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಅದರಲ್ಲಿ ಥೈರಾಯ್ಡ್ ನಾಡ್ಯೂಲ್ಸ್ ಆಗುವಂಥದ್ದು, ಥೈರಾಯ್ಡ್ ಗ್ರಂಥಿ ಒಳಗಡೆ ಗಡ್ಡೆಗಳಾಗುವಂಥದ್ದು ಅಥವಾ ನೀರು ಗುಳ್ಳೆಗಳಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಯಾವ ಥರದ ಥೈರಾಯ್ಡ್ ಸಮಸ್ಯೆ ಇದೆ, ಜೊತೆಗೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಥೈರಾಯ್ಡ್ ಸಮಸ್ಯೆಗಳು ವಾಸಿಯಾಗುತ್ತೆ. ಜೊತೆಗೆ ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಹಾರ್ಮೋನ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ. ಸೊ ಇದನ್ನು ಕ್ರಮೇಣವಾಗಿ ಕಡಿಮೆ ಮಾಡಿ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು, ಅದರ ಜೊತೆ ಜೊತೆಗೇ ಡಯೆಟ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಪ್ರತ್ಯೇಕವಾಗಿ ಯಾವ ಥರ ಥೈರಾಯ್ಡ್ ಸಮಸ್ಯೆ ಇದೆ ಅದನ್ನು ನೋಡ್ಕೊಂಡು ನಾವು ತಿಳಿಸ್ಕೊಡ್ತೀವಿ. ಓಕೆ ಡಾಕ್ಟರ್, ಇದುವರೆಗೂ ಥೈರಾಯ್ಡ್ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಟ್ರಿ. ಥ್ಯಾಂಕ್ ಯು ತಮಗೆ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮ ಬಿ ಟಿವಿ. ಇದು ಭರವಸೆಯ ಬೆಳಕು.